ಗ್ಲಿಸರ್ ಇರ್ತಕ್ಕಂತ ಎಲ್ಲ ಬಂಧುಗಳಿಗೂ ಕೂಡ ನಮಸ್ಕರಿಸುತ್ತ ಮೊದಲಿಗೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥ ಜಮ್ಮನಹಳ್ಳಿ ಕೃಷ್ಣಣ್ಣನ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹೇಗೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಬೆಳೆಯಬಹುದು, ಹೇಗೆ ಒಂದು ನಿರ್ಧಾರಿತ ದಾರಿಯಲ್ಲಿ ನಡ್ಕೊಂಡಾಗ ಸ್ಥಾನಮಾನಗಳು ಸಿಗ್ತವೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಜಮ್ಮನಹಳ್ಳಿ ಕೃಷ್ಣಣ್ಣ. ಒಂದು ಜಮ್ಮನಹಳ್ಳಿ ಅಂತಕ್ಕಂಥ ಕುಗ್ರಾಮದಲ್ಲಿ ಹುಟ್ಟಿ ಒಂದಷ್ಟು ಶಿಕ್ಷಣವನ್ನು ಪಡ್ಕೊಂಡು ಶಿಕ್ಷಣದ ಜೊತೆ ಜೊತೆಗೇನೆ ಚಳುವಳಿಯಲ್ಲಿ ಬೆಳೆದು ನಂತರ ಚಳುವಳಿಯ ಮುಖಾಂತರ ಪತ್ರಿಕಾ ಮಾಧ್ಯಮ ಒಂದು ವರದಿಗಾರರ ಕೆಲಸ ಮಾಡಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿ ಮತ್ತೆ ಹಂತ ಹಂತವಾಗಿ ರಾಜಕೀಯವನ್ನು ಪ್ರವೇಶ ಮಾಡಿ ಎರಡು ಮೂರು ಸಾರಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಇನ್ನಷ್ಟು ಹೆಚ್ಚಿನ ರಾಜಕೀಯ ಅಧಿಕಾರ ಸಿಗಲಿ, ಅವರಿಗೆ ಅಂಬೇಡ್ಕರ್ ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಇರಲಿ, ಅವರು ಹೆಚ್ಚು ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತಾ ನಾನು ಜೈ ಬಿ ಮುಂದೆ ನನ್ನ ಮಾತು ಮುಗಿಸ್ತೇನೆ.